ವೀಕ್ಷಕರೇ ರಾಜ್ಯದಲ್ಲಿ ಕೊರೋನಾ ಎರಡನೇ ಸ್ವಲ್ಪ ಇಳಿಮುಖ ಕಾಣ ಕಂಡ ಹಿನ್ನೆಲೆ ನಿನ್ನೆ ಸಿಎಂ ಸಭೆಯಲ್ಲಿ ಒಂದು ಒಂದು ಅಧಿಕೃತವಾದ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗ್ತಾ ಇದೆ ಬಸ್ಗಳು ನಾಳೆಯಿಂದ ನಾಳೆ ಬೆಳಗ್ಗೆ ಆರರಿಂದ ಸಂಚಾರ ಮಾಡಬೇಕು ಅನ್ನುವಂಥ ನಿರ್ಧಾರದ ಮೇರೆಗೆ ನಮ್ಮ ತುಮಕೂರಿನ ಡಿಪೋದಲ್ಲೂ ಕೂಡ ಬಸ್ಗಳು ಸಂಚರಿಸ್ತವೆ ಯಾವೆಲ್ಲ ನಿಯಮಗಳನ್ನು ಪಾಲಿಸ್ಕೊಂಡು ಯಾವ್ಯಾವ ವಿಭಾಗದಲ್ಲಿ ಯಾವ್ಯಾವ ಒಂದು ಕ್ಷೇತ್ರಕ್ಕೆ ಬಸ್ಗಳು ಸಂಚಾರವಾಗುತ್ತವೆ ಇದನ್ನು ಸ್ವತಃ ನಮ್ಮ ಡಿ ಎಮ್ ಡಿಪೋ ಮ್ಯಾನೇಜರ್ ಆಗಿರುವಂತಹ ತುಳಸಿರಾಮ್ ರವರಿಂದಲೇ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ ಸರ್ ನಾಳೆ ಬಸ್ಗಳು ಸಂಚಾರವಾಗ್ತವೆ ಇದರ ಹಿನ್ನೆಲೆ ಯಾವೆಲ್ಲ ಬಿ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಕೊರೋನಾ ನಿಯಮ ಯಾವ ರೀತಿ ಪಾಲಿಸ್ಕೊಂಡು ಐವತ್ತು ಪರ್ಸೆಂಟ್ ಪ್ರಯಾಣಿಕರನ್ನು ಕೊಂಡೊಯ್ಯಬೇಕು ಅಂತ ಆದೇಶ ಕೊಟ್ಟಿದ್ದಾರೆ ಸಿ ಎಮ್ ಇದ್ರ ಬೆನ್ನಲ್ಲೇ ಯಾವ್ಯಾವ ರೀತಿ ಕ್ರಮ ತಗೊಳ್ಳಲಾಗ್ತಾ ಇದೆ ಸರ್ ಸರ್ ಈಗ ಪ್ರಪ್ರಥಮವಾಗಿ ವಾಹನಗಳನ್ನ ಸ್ಯಾನಿಟೈಸ್ ಮಾಡಿಕೊಂಡು ನಾವು ಕಾರ್ಯಾಚರಣೆ ಕಳಿಸ್ತೀವಿ ಚಾಲಕ ನಿರ್ವಾಹಕರು ಮುಂಜಾಗ್ರತೆ ಕ್ರಮ ಏನು ಕೈಗೊಳ್ಳಬೇಕು ಎಲ್ಲಾನು ಎಲ್ಲ ರೀತಿ ಕ್ರಮ ಕೈಗೊಳ್ತೀವಿ ಅದಲ್ಲದೆ ತುಮಕೂರು ನಗರದಲ್ಲಿ ಸಿಟಿ ಇದು ನಗರ ಸಾರಿಗೆ ನಗರ ಸಾರಿಗೆಗಳು ಹಾಗೂ ತುಮಕೂರು ಜಿಲ್ಲೆಯಾದ್ಯಂತ ತಾಲೂಕಿಂದ ತಾಲೂಕು ತಾಲೂಕಿಂದ ಜಿಲ್ಲೆಗಳಿಗೆ ಸಾರಿಗೆಗಳನ್ನ ಕಾರ್ಯಾಚರಣೆ ಮಾಡಕ್ಕೆ ಯೋಜನೆ ಮಾಡ್ಕೊಂಡಿದ್ದೀವಿ ನಮ್ಮ ತುಮಕೂರು ಅಂತ ಹೇಳಿದ್ರೆ ಒಂದು ಬೆಂಗಳೂರಿಂದ ಕರಾವಳಿ ಭಾಗಕ್ಕಾಗಿರ್ಬೋದು ಉತ್ತರ ಕರ್ನಾಟಕ ಭಾಗಕ್ಕಾಗಿರ್ಬೋದು ತುಂಬಾ ಒಂದು ಹಾಟ್ಸ್ಪಾಟ್ ಅಂತಲೇ ಹೇಳಬೇಕು ತುಮಕೂರನ್ನು ಅದೇ ಅಲ್ಲಿಗೆ ದಾಟಿ ಹೋಗಬೇಕಾಗಿರೋದ್ರಿಂದ ಇಲ್ಲಿಂದ ಯಾವ ಯಾವ ವಸ್ತುರ್ಗ ಶಿವಮೊಗ್ಗ ಆಗಿರ್ಬೋದು ಇಲ್ಲಿಗೆ ಬಸ್ಗಳ ಸಂಚಾರ ಆಗ್ತಾವ ಸರ್ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏನಾಗಿದೆ ತುಮಕೂರು ಜಿಲ್ಲೆ ಹೊರತುಪಡಿಸಿ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆ ಲಾಕ್ಡೌನಲ್ಲಿದೆ ಇನ್ನುವೇ ಫಿಫ್ಟಿ ಪರ್ ಇನ್ನೂ ಫೈವ್ ಪರ್ಸೆಂಟ್ಗಿಂತ ಜಾಸ್ತಿ ರೇಟ್ ಇರೋದ್ರಿಂದ ಅಲ್ಲಿಗೆ ನಮ್ಮ ಕಾರ್ಯಾಚರಣೆ ಸ್ವಲ್ಪ ಕಡಿಮೆ ಇರ್ತದೆ ಹೆಚ್ಚಿನದಾಗಿ ತಿಪ್ಟೂರು ಮತ್ತು ಮದ್ದೂರು ಶಿರಾ ಪಾವಗೋಡ ನಾಗಮಂಗಲ ಈ ಕಡೆಗೆ ಕಾರ್ಯಾಚರಣೆಗೆ ಒತ್ತು ಹೆಚ್ಚಿನ ಒತ್ತು ಮತ್ತು ತುಮಕೂರು ಬೆಂಗಳೂರಿಗೆ ಹೆಚ್ಚಿನ ಒತ್ತು ಕೊಡ್ತೀವಿ ನಾವು ತುಮಕೂರು ಬೆಂಗಳೂರಿಗೆ ಹೆಚ್ಚಿನ ಒತ್ತು ಕೊಡ್ತೀರಾ ಮತ್ತು ಹೊಸದುರ್ಗಕ್ಕೆ ಸಂಚಾರ ಸರ್ವಿಸ್ ಇರ್ತದೆ ಹೊಸ್ತುರ್ಗ ಚಿಕ್ಕನಾಗ್ನಲ್ಲಿ ಹುಳಿಯಾರು ಹೊಸದುರ್ಗ ಕಡೆ ಬಸ್ಸಸ್ ಇರ್ತದೆ ಸರ್ ಈಗ ಕೊರೋನಾ ಎರಡನೇ ಅಲೆ ಒಂದು ಸ್ವಲ್ಪ ಇಳಿಮುಖ ಕಾಣ್ತಾ ಇದೆ ಆದರೂ ಕೂಡ ಐವತ್ತು ಪರ್ಸೆಂಟ್ ಪ್ರಯಾಣಿಕರನ್ನ ಹೇಳಿದ್ದಾರೆ ರಾಜ್ಯ ಸರ್ಕಾರದವರು ಜನ ಬರ್ತಾರೆ ಅನ್ನೋ ನಿರೀಕ್ಷೆ ಇದೆಯಾ ಸರ್ ಸರ್ ಜನಗಳು ಈಗ ಪ್ರೈವೇಟ್ ಅವರ ಸ್ವಂತ ವೆಹಿಕಲ್ಗಳಿಗೆ ನಂಬಿದ್ದಾರೆ ಅದಲ್ಲದೆ ಕೆ ಎಸ್ ಆರ್ ಟಿ ಬಗ್ಗೆ ಅಷ್ಟೇ ನಂಬಿಕೆ ಇರೋದ್ರಿಂದ ನಮ್ಮ ಬಸ್ಸಿನ ಬಗ್ಗೆಯೂ ಹೆಚ್ಚಿನ ಜನವು ಅಲ್ವು ಈಗಲೂ ತೋರಿಸ್ತಾ ಇದ್ದಾರೆ ಈಗಾಗಲೇ ನಿಮ್ಮ ನೌಕರರ ಸಂಘದ ಸ್ಟ್ರೈಕ್ ಆಯಿತು ಮತ್ತು ಕೊರೋನಾ ಎರಡನೇ ಅಲ್ಲೇ ಬಂತು ತುಂಬ ತೊಂದರೆಗಳನ್ನು ಅನುಭವಿಸ್ತಾ ಆರು ತಿಂಗಳಿಂದ ಒಂದು ವರ್ಷದಿಂದ ಬರೇ ನೌಕರರು ತೊಂದರೆಗಳನ್ನೇ ಅನುಭವಿಸ್ತಾ ಬರ್ತಾ ಇದ್ದಾರೆ ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ನಾಳೆಯಿಂದ ಗೈಡ್ಲೈನ್ಸ್ ಕೊಟ್ಟಿದೆ ನೌಕರರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಿರೋ ಸರ್ ನೌಕರರಿಗೆ ಪ್ರತಿಯೊಬ್ಬರು ಸಮೇತನೂ ಈಗ ಕಾರ್ಯಾಚರಣೆ ಮಾಡಲಿಕ್ಕೆ ಉತ್ಸುಕರಾಗಿದ್ದಾರೆ ಪ್ರತಿಯೊಬ್ಬರು ಸಮೇತ ಕಾರ್ಯಾಚರಣೆಗೆ ಬರೋ ಹಂತದಲ್ಲೇ ಇದ್ದಾರೆ ಬರ್ತಾರೆ ಮತ್ತು ಪ್ರತಿಯೊಬ್ಬರನ್ನು ಸಾರ್ವಜನಿಕರಿಗೆ ಒಳ್ಳೆಯ ಸಾರಿಗೆ ಸೌಲಭ್ಯ ಕೊಡುವಂಥ ಮನಸ್ಸಿನಲ್ಲಿ ಮನಸ್ಸಿನಲ್ಲಿ ನಮ್ಮ ಚಾಲಕ ನಿರ್ವಾಹಕರು ಸಹ ಇದ್ದಾರೆ ಸರ್ ತುಮಕೂರು ನಗರದಲ್ಲಿ ಯಾವ ರೀತಿ ಬಸ್ಗಳು ಸಂಚಾರ ಆಗ್ತಾರೆ ತುಮಕೂರು ನಗರದಲ್ಲಿ ತುಮಕೂರು ಖ್ಯಾತಾಂದ್ರ ಇರ್ಬೋದು ತುಮಕೂರು ಶೆಟ್ಟಿಹಳ್ಳಿ ತುಮಕೂರು ಗೂಳರ್ವೆ ಈ ಮಾರ್ಗಗಳಲ್ಲಿ ಸರ್ವಿಸ್ ಆಪರೇಟ್ ಆಗುತ್ತೆ ಒಟ್ಟಾರೆ ತುಮಕೂರು ನಗರದಲ್ಲಿ ಏನೂ ಸಮಸ್ಯೆ ಇಲ್ಲ ಇಲ್ಲ ಸಮಸ್ಯೆ ಮಾಡದೇ ಇರೋ ರೀತಿ ನಾವು ಸಾರಿಗೆ ಸೌಲಭ್ಯ ಕಲ್ಪಿಸ್ತೇವೆ ಒಟ್ಟಾರೆ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ನೌಕರರು ಕೂಡ ಇಲ್ಲಿಗೆ ಕೆಲಸ ಕಾರ್ಯನಿರ್ತದೆ ನಾಳೆ ಹಾಜರಾಗ್ತಾರೆ ಹೌದು ಖಂಡಿತ ಹಾಜರಾಗ್ತಾರೆ ಕೇಳಿದ್ರಲ್ಲ ವೀಕ್ಷಕರೇ ಇದು ಡಿಪೋ ಮ್ಯಾನೇಜರ್ ಆಗಿರುವಂತಹ ತುಳಸಿ ರವರ ಮಾತಾಗಿತ್ತು ನಾಳೆ ಕೊರೋನಾ ಎರಡನೇ ಅಲೆ ನಿಯಮಗಳನ್ನು ಪಾಲಿಸಿ ನಾವು ಬಸ್ಗಳನ್ನು ಸಂಚಾರ ಮಾಡೋದಕ್ಕೆ ಉತ್ಸಾಹಕರಾಗಿದ್ದೇವೆ ಎನ್ನುವ ಮಾತನ್ನ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಅಂಜನ್ ಕುಮಾರ್ ಜೊತೆ ಗಜೇಂದ್ರ ಅಮೋಘ ಟಿವಿ ತುಮಕೂರು